ಚಿಕ್ಕಮಗಳೂರಿನಲ್ಲಿ ಕಾಡಾನೆಗಳ ಹಾವಳಿ ನಿಲ್ತಾ ಇಲ್ಲ. ಕಾಫಿ ತೋಟದಲ್ಲಿ ಬೀಡು ಬಿಟ್ಟಿದೆ ಒಂಟಿ ಸಲಗ. ಅಲ್ದೂರು ಸಮೀಪದ ಅಣೂರಿನಲ್ಲಿ ಒಂಟಿ ಸಲಗ ಕಾಟ ಶುರು ಮಾಡಿದೆ. ಚಿಕ್ಕಮಗಳೂರು ಭಾಗದಲ್ಲಿ ಈ ಕಾಡಾನೆಗಳ ಉಪಟಳ ಜಾಸ್ತಿ ಆಗ್ತಾನೆ ಇದೆ. ಬೀಟಮ್ಮ ಗ್ಯಾಂಗ್ ಅದು ಕೂಡ ಬಹಳ ಹಾವಳಿ ಶುರು ಮಾಡ್ತು. ಈಗ ಒಂಟಿ ಸಲಗ ಕಾಫಿ ತೋಟದಲ್ಲಿ ಬೀಡು ಬಿಟ್ಟಿದೆ. ಅಲ್ದೂರು ಸಮೀಪದ ಅಣೂರಿನಲ್ಲಿ ಈ ಒಂಟಿ ಸಲಗ ಕಾಟ ಕೊಡ್ತಾ ಇದೆ. ಕಾಡಾನೆ ಕಾಟ ಹಿನ್ನೆಲೆ ಕಾಫಿ ತೋಟಕ್ಕೆ ಕಾರ್ಮಿಕರೇ ಬರ್ತಾ ಇಲ್ಲ. ತಮ್ಮ ಜೀವ ಉಳಿದ್ರೆ ಸಾಕು ಅಂತ ಹೇಳಿದ್ದಾರೆ. ಬೀಟಮ್ಮ ಗ್ಯಾಂಗ್ ಹಾವಳಿ ಆಯಿತು, ಈಗ ಒಂಟಿ ಸಲಗದ ಕಾಟ ಶುರುವಾಗಿದೆ. ಕಾಡು ಪ್ರಾಣಿಗಳ ಹಾವಳಿ ತಪ್ಪಿಸಿ ಅಂಥೇಳಿ ಜನರು ಈಗ ಆಗ್ರಹಿಸ್ತಾ ಇದ್ದಾರೆ, ಒತ್ತಾಯವನ್ನು ಮಾಡ್ತಿದ್ದಾರೆ. ಅರಣ್ಯ ಇಲಾಖೆಯವರಿಗೆ ಮನವಿಯನ್ನು ಕೂಡ ಮಾಡಿಕೊಳ್ತಿದ್ದಾರೆ. ನೋಡಿ, ಒಂಟಿ ಸಲಗ ಕಾಫಿ ತೋಟಕ್ಕೆ ಒಮ್ಮೆ ಎಂಟ್ರಿ ಕೊಟ್ಟರೆ ಮುಗೀತು, ಒಂಥರ ರುಚಿ ಹತ್ತದಂಗದು. ಸರ್ವನಾಶ ಮಾಡೋವರೆಗೂ ಅದಕ್ಕೂ ಸಮಾಧಾನ ಇರಲ್ಲ. ಅರಣ್ಯ ಇಲಾಖೆಯವರು ಬಂದು ಅದನ್ನು ಕಾರ್ಯಾಚರಣೆ ಮಾಡಿ ಒಂದು ಕಾಡಿಗೆ ಓಡಿಸ್ಬೇಕು. ನೋಡಿ, ಇದೇ ಒಂಟಿ ಸಲಗ ಬಹಳ ದಿನಗಳಿಂದ ಕಾಟ ಕೊಡ್ತಾ ಇದೆ, ಬಂದು ದಾಳಿ ಮಾಡ್ತಾ ಇದೆ. ಕಾರ್ಮಿಕರು ಕೆಲಸ ಮಾಡೋಕ್ಕಾಗ್ತಾ ಇಲ್ಲ. ಕಾಫಿ ತೋಟದಲ್ಲಿ ವಿರಾಜಮಾನವಾಗಿ ಓಡಾಡ್ತಾ ಇದೆ, ಕಾಫಿ ತೋಟವನ್ನು ನಾಶ ಮಾಡ್ತಾ ಇದೆ. ಜೊತೆಗೆ ಇಲ್ಲಿ ಮಾಲೀಕರು, ಕಾಫಿ ತೋಟದ ಮಾಲೀಕರು ಕೂಡ ಈಗ ಕಂಗಾಲಾಗಿಬಿಟ್ಟಿದ್ದಾರೆ. ಜೊತೆಗೆ ಈಗ ಅಲ್ಲಿ ಕಾರ್ಮಿಕರು ಕೆಲಸಕ್ಕೆ ಬರಲಿಕ್ಕೆ ಹಿಂದೇಟನ್ನು ಹಾಕ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ಯಾರು ಪ್ರಾಣವನ್ನು ಪಣಕ್ಕಿಟ್ಟು ಕೆಲಸಕ್ಕೆ ಬರುವಂಥ ಧೈರ್ಯವನ್ನು ತೋರಿಸೋದಿಲ್ಲ. ಅಂದರೆ ಅಂಥ ಪರಿಸ್ಥಿತಿ ಈಗ ಚಿಕ್ಕಮಗಳೂರು, ಅಲ್ದೂರು, ಅಣೂರು ಈ ಭಾಗದಲ್ಲಿ ನಿರ್ಮಾಣ ಆಗಿಬಿಟ್ಟಿದೆ. ಅಂದರೆ ಒಂಥರ ಕಾಡೆ ಅಂದ್ಕೊಂಡ್ಬಿಟ್ಟಿದೆ ಅದು ಒಂಟಿ ಸಲಗ. ಇದು ನಮ್ಮ ಮನೆ ಅಪ್ಪ, ಇದು ಆರಾಮ ಓಡಾಡ್ಕೊಂಡು ತಿನ್ಕೊಂಡಿರೋ ಅಂತ ಆ ರೀತಿ ಓಡಾಡ್ತಾ ಇದೆ.